ಮೈಸೂರು ಜಿಲ್ಲೆಯೊಳಗಡೆ ಕೊರೋನಾ ನಿಯಂತ್ರಣದಲ್ಲಿದೆ, ಆದರೂ ಕೂಡ ಕೇರಳದ ಗಡಿಭಾಗದಲ್ಲಿರುವಂಥ ಜಿಲ್ಲೆ ಆಗಿರೋದ್ರಿಂದ ಹೆಚ್ಚಿನ ನಿಗಾ ವಹಿಸೋದಕ್ಕೋಸ್ಕರ ಟೆಸ್ಟಿಂಗ್ಸ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಮೈಸೂರು ಜಿಲ್ಲೆಯೊಳಗಡೆ ನಾವು ಈಗ ಪ್ರತಿ ದಿವಸ 70-80 ಟೆಸ್ಟ್ಗಳನ್ನು ನಾವು ಮಾಡ್ತಾಯಿರೋದು. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾರು ಇನ್ಫ್ಲೂಯೆಂಜಾ ಲೈಕ್ ಇಲ್ನೆಸ್ ಇರುತ್ತೆ ಅದರಲ್ಲೂ ಕೂಡ ಕೋಮಾರ್ಬಿಡಿಟೀಸ್ ಇದ್ದು ಕ್ರಿಟಿಕಲ್ ಕಂಡೀಷನ್ನಲ್ಲಿರುವಂಥವ್ರನ್ನ ನಾವು ಈಗ ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾಯಿದ್ದೀವಿ. ನಿನ್ನೆ ನಾವು 77 ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಅದರ ಹಿಂದೆನೂ ಕೂಡ 70 ಮತ್ತು 70 ರೇಂಜಲ್ಲೇ ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾಗ ನಿನ್ನೆ 6 ಇತ್ತು, ಇವತ್ತು ಒಂದು 7 ಕೇಸಸ್ಗಳಾಗಿದೆ. ಅದರಲ್ಲಿ ಕೋ ಇನ್ಸಿಡೆಂಟಲ್ಲಿ ಯಾರೋ ಒಬ್ಬರು ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಅವರು ಚೆಕ್ ಮಾಡಿದಾಗ ಅವ್ರದ್ದು ಒಂದು ಪಾಸಿಟಿವ್ ಬಂದಿದೆ ಅಂತ ಅವ್ರನ್ನ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ. ಅದರ್ವೈಸ್ ನಮ್ಮಲ್ಲಿ ಸದ್ಯಕ್ಕೆ 7 ಆ್ಯಕ್ಟಿವ್ ಕೇಸ್ ಇದೆ. ಅವರೆಲ್ಲರೂ ಕೂಡ ಕೋಮಾರ್ಬಿಡಿಟೀಸ್ ಇರೋವಂಥವ್ರು ಮತ್ತು ಆ ಒಂದು ಮೆಡಿಕಲ್ ಕಾಂಪ್ಲಿಕೇಷನ್ಸ್ಗಳು ಇರುವಂಥ ವ್ಯಕ್ತಿಗಳು. ಅವರಿಗೆಲ್ಲರಿಗೂ ಈಗ ನಾವು ಜಿಲ್ಲಾಡಳಿತದ ವತಿಯಿಂದ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಒಂದು ಸಮನ್ವಯದಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಮಾಡಿಕೊಂಡು ಕೆಲವೊಂದು ಪ್ಲ್ಯಾನ್ಸ್ಗಳನ್ನು ನಾವು ಮಾಡಿಕೊಂಡಿದ್ವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಏನು ಈಗ ಸದ್ಯಕ್ಕೆ ಯಾವುದೇ ಮೇಜರಾಗಿ ರಿಸ್ಟ್ರಿಕ್ಷನ್ಸ್ಗಳಿಲ್ಲ, ಆದರೆ ಯಾರು ಸಿಂಪ್ಟಮೆಟಿಕ್ಕಾಗಿ ಬಂದಿರ್ತಾರೆ ಅವರಿಗೆ ಪಾಸಿಟಿವ್ ಇದನ್ನು ಇದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ILI ಸಾರಿ ಪೇಷಂಟ್ಸ್ಗಳಿಗೆ ಟೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಹೇಳಿದ್ದೀನಿ. ಯಾರ್ಯಾರು ಅವರಿಗೆ ಪ್ರಾಥಮಿಕವಾಗಿ ಸಂಪರ್ಕದಲ್ಲಿ ಬಂದಿರ್ತಾರೆ ಅವರಿಗೂ ಕೂಡ ಟೆಸ್ಟ್ ಮಾಡೋದಕ್ಕೆ ಅವರು ವಾಲಂಟೀರಿಯಾಗಿ, ಯಾಕೆಂದರೆ ಅವರಿಗೆ ಚೆಕ್ ಮಾಡ್ಕೊಂಡು, ಯಾಕೆಂದರೆ ಕೆಲವೊಬ್ಬರು ಕೋಮಾರ್ಬಿಡಿಟೀಸ್ ಇರುತ್ತೆ ಪ್ರಾಥಮಿಕ ಸಂಪರ್ಕದಲ್ಲಿ ಬಂದವರಿಗೆ ಅವರಿಗೆ ವಾಲಂಟಿಯರ್ ಆಗಿ ಅವರಿಗೆ ಟೆಸ್ಟ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ಕೊಂಡಿದ್ವಿ. ಯಾರು ಸಿಂಪ್ಟಮೆಟಿಕ್ ಇರೋರು ಇರ್ತಾರೆ ಅವ್ರನ್ನ ಐಸೋಲೇಟ್ ಮಾಡೋದಕ್ಕೆ ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ವಿ. ಮತ್ತು ಯಾರು ಪ್ರಾಥಮಿಕ ಸಂಪರ್ಕದಲ್ಲಿ ಬಂದು ಟೆಸ್ಟ್ ಪಾಸಿಟಿವ್ ಆಗ್ತಾರೆ ಅವ್ರಿಗೂ ಕೂಡ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೋಬೇಕು, ಸೆಲ್ಫ್ ಐಸೋಲೇಷನ್ ಮಾಡ್ಕೋಬೇಕು ಅನ್ನೋವಂಥ ಅಡ್ವೈಸರಿಯನ್ನು ಕೊಟ್ಟಿದ್ವಿ. ಮತ್ತು ನಮಗೆ ಈಗ ಮುಂದಿನ ಇದರೊಳಗಡೆ ಹೊಸ ವರ್ಷದ ಆಚರಣೆ ಆಗಿರ್ಬೋದು, ಕ್ರಿಸ್ಮಸ್ ರಜೆಯೊಳಗಡೆ ಭಾಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಮೈಸೂರು ಭಾಗಕ್ಕೆ ಟೂರಿಸ್ಟ್ಗಳು ಬರುವಂಥ ಚಾನ್ಸಸ್ ಇರೋದ್ರಿಂದ ಒಂದು ರಿಸ್ಟ್ರಿಕ್ಷನ್ಸ್ಗಳನ್ನ ನಾವು ಎಲ್ಲಿ ಪ್ಯಾಲೇಸ್ ಆಗಿರ್ಬೋದು, ಝೂ ಆಗಿರ್ಬೋದು, ಕ್ರೌಡೆಡ್ ಪ್ಲೇಸಲ್ಲಿ ಬರಬೇಕಾದಾಗ 60+ ಇರೋರು ಕಂಪಲ್ಸರಿ ಮಾಸ್ಕ್ ಇರೋದು, ಎಲ್ಲೆಲ್ಲಿ ನಾವು ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಲ್ಲೆಲ್ಲ ಮಾಸ್ಕನ್ನು ಕಡ್ಡಾಯವಾಗಿ ನಾವು ಅವರಿಗೆ ಮಾಸ್ಕ್ ಹಾಕ್ಕೋಬೇಕು ಅನ್ನೋಂಥ ಒಂದು ಡೈರೆಕ್ಷನ್ನ ಇಶ್ಯೂ ಮಾಡಬೇಕು ಅನ್ನೋದನ್ನು ಕನ್ಸಿಡರ್ ಮಾಡ್ತಾಯಿದ್ವಿ. ಔಟ್ಡೋರ್ ಪ್ರೋಗ್ರಾಮ್ಸ್ಗಳಾಗಿದ್ದರೆ 60 ವರ್ಷ ಮೇಲ್ಪಟ್ಟಿರೋರು ಕಂಪಲ್ಸರಿಯಾಗಿ ಮಾಸ್ಕ್ ಹಾಕ್ಕೋಬೇಕು. ಇಂಡೋರಲ್ಲಿ ಆಗೋದಾದರೆ ಅವ್ರಿಗೂ ಕೂಡ ಅಷ್ಟೇ, ಸಿಂಪ್ಟಮೆಟಿಕ್ ಇರೋರನ್ನ ಚೆಕ್ ಮಾಡಿ ಒಳಗಡೆ ಬಿಡಬೇಕು ಅನ್ನೋಂಥ ಡೈರೆಕ್ಷನ್ಸನ್ನು. ಮತ್ತು ಬಾವಲಿ ಒಳಗಡೆ ನಮ್ಮಲ್ಲಿ ಈಗ ಬೇರೆ ಬೇರೆ ಕಡೆಯಿಂದ ಈಗ ಊಟಿಯಿಂದನೂ ಬರ್ಬೋದು, ಹುಣಸೂರು ರೋಡಿಂದನೂ ಬರ್ಬೋದು, ಬಾವಲಿಯಿಂದನೂ ಬರ್ಬೋದು. ಬಾವಲಿ ಮತ್ತು ಇದು ಏನು ಮಾನಂದವಾಡಿ ಆಗಿರ್ಬೋದು, ವೈನಾಡ್ ಡಿಸ್ಟ್ರಿಕ್ಸಲ್ಲಿ ಏನು ಕೇಸಸ್ ಇದೆ ಅದನ್ನು ಕೂಡ ಫಾಲೋಅಪ್ ಮಾಡ್ತಾಯಿದ್ವಿ. ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಕೇರಳ ಭಾಗದಲ್ಲಿರುವಂಥ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ನಮ್ಮಲ್ಲಿ ಜಾಸ್ತಿ ಆಗದಿರೋ ಹಾಗೆ ನೋಡ್ಕೊಳೋದಕ್ಕೆ ಏನೇನು ಕ್ರಮ ತಗೋಬೇಕು ಅದನ್ನು ಇಲ್ಲ ಸದ್ಯದ ಮಟ್ಟಿಗೆ ಆ ಥರದ ಅವಶ್ಯಕತೆ ಕಂಡು ಬಂದಿಲ್ಲ ಡೆಫಿನೆಟ್ಲಿ, ಬಟ್ ಕ್ಲೋಸ್ ಆಗಿ ವಾಚ್ಫುಲ್ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಯೊಳಗಡೆ ಈಗ ಟೆಸ್ಟಿಂಗ್ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳೋದಕ್ಕೆ, ಪ್ರತಿ ದಿವಸವೂ ಜಾಸ್ತಿ ಆಗ್ತಾ ಬಂದರೆ ಮುಂದಿನ ದಿವಸದಲ್ಲಿ 1,000 ಟೆಸ್ಟ್ ಮಾಡೋದಕ್ಕೆ ಏನು ಕೆಪಾಸಿಟಿ ಬೇಕೋ ಅದನ್ನು ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಮುಂದೆ ಯಾವಾಗಾದರೂ ಸಡನ್ನಾಗಿ ಏನಾದರೂ ಕೇಸಸ್ಗಳು ಸರ್ಜ್ ಆದರೆ ಆ ಸಂದರ್ಭದಲ್ಲಿ ನಾವು ಮತ್ತೆ ಹಿಂದೆ ಉಳಿಬಾರ್ದು ಅನ್ನೋದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 1,000 ಟೆಸ್ಟ್ ಮಾಡೋದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕೋ ನಾವು ಮಾಡಿಟ್ಕೊಂಡಿರ್ತೀವಿ. ಏನಾದರೂ ಪರಿಸ್ಥಿತಿ ಸ್ವಲ್ಪ ಏನಾದರೂ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆದರೆ, ಅವಾಗ ಟೆಸ್ಟಿಂಗ್ ಸಂಖ್ಯೆ ಜಾಸ್ತಿ ಆದರೆ ನಾವು ಟೆಸ್ಟ್ ಮಾಡೋಕ್ಕೆ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕೋ ಮಾಡ್ಕೊಂಡಿದ್ದೀವಿ.